ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ನಮ್ಮ ಕರ್ನಾಟಕ ಸ್ಪೆಷಲ್ ನುಚ್ಚಿನುಂಡೆಯನ್ನು ತೋರಿಸ್ತಾ ಇದ್ದೀನಿ. ನುಚ್ಚಿನುಂಡೆ ಪ್ರೋಟೀನ್ ಭರಿತವಾಗಿರುವಂತಹ ಒಂದು ಬೆಳಗಿನ ಉಪಹಾರ ಅಂತ ಹೇಳ್ಬೋದು. ಇದರನ್ನು ತುಪ್ಪ ಮತ್ತು ಚಟ್ನಿಯ ಜೊತೆಗೆ ಸರ್ವ್ ಮಾಡ್ತಾರೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಬೇಳೆಗಳನ್ನು ಇಲ್ಲಿ ನೆನೆಸಿಟ್ಕೋಬೇಕು. ನಾನಿಲ್ಲಿ ಕಡಲೆಬೇಳೆ, ಹೆಸರುಬೇಳೆ ಮತ್ತು ತೊಗರಿಬೇಳೆಯನ್ನು 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆ ಪ್ರಮಾಣ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ನಾನಿಲ್ಲಿ ಕಮ್ಮಿ ತಗೊಂಡಿದ್ದೀನಿ. ನೆನೆಸಿದ ಬೇಳೆಗೆ ಹಸಿಮೆಣಸು, ಶುಂಠಿಯನ್ನು ಹಾಕಿ ತರಿತರಿಯಾಗಿ ಗಟ್ಟಿಯಾಗಿ ರುಬ್ಬಬೇಕು. ನೀರಿನಂಶವನ್ನೆಲ್ಲ ತೆಗೆದು ಮೊದಲೇ ಇಟ್ಕೊಂಡಿರಬೇಕು. ಈಗ ಗಟ್ಟಿಯಾಗಿ ರುಬ್ಬಿದ ಮಿಶ್ರಣಕ್ಕೆ ತೆಂಗಿನ ತುರಿ, ಮೆಂತ್ಯ ಸೊಪ್ಪು, ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದು ಕೂಡ ಸಣ್ಣಗೆ ಹೆಚ್ಚಿದ್ದು, ಜೀರಿಗೆ, ನಾವು ಬೇಳೆಗಳನ್ನು ಹಾಕೋದಕ್ಕಾಗಿ ಜೀರಿಗೆಯನ್ನು ಹಾಕ್ತಾ ಇದ್ದೀವಿ. ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ದೊಡ್ಡ ದೊಡ್ಡ ಉಂಡೆಗಳಾಗಿ ಮಾಡಬೇಕು. ಈ ಉಂಡೆಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ 25 ನಿಮಿಷ ಬೇಯಿಸಬೇಕು. ಬೇಯಿಸಿದರೆ ನುಚ್ಚಿನುಂಡೆ ರೆಡಿಯಾಗುತ್ತೆ. ರೆಡಿಯಾದ ನುಚ್ಚಿನುಂಡೆಯನ್ನು ತುಪ್ಪ ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.